ಸೊ ರಾಜ್ಯಸಭೆ ಕದನಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ಯಸಭಾ ಅಖಾಡಕ್ಕೆ ಕುಪೇಂದರ್ ರೆಡ್ಡಿ ಇಳಿತಾ ಇದ್ದಾರೆ ಐದನೇ ಅಭ್ಯರ್ಥಿಯಾಗಿ. ಜೆಡಿಎಸ್ನ ಕುಪೇಂದರ್ ರೆಡ್ಡಿ ಇಂದು ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಐದನೇ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯೊಂದಿಗೆ ಕಣಕ್ಕಿಳಿಯಲಿದ್ದಾರೆ ಕುಪೇಂದರ್ ರೆಡ್ಡಿ. ಬೆಳಗ್ಗೆ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ ಕುಪೇಂದ್ರ ರೆಡ್ಡಿ. ರಾಜ್ಯಸಭೆಯ ಕದನಕ್ಕೆ ಬಿಗ್ ಟ್ವಿಸ್ಟ್. ಬಿಗ್ ಟ್ವಿಸ್ಟ್ ಅಂತ ಏನಿಲ್ಲ, ಐದನೇ ಅಭ್ಯರ್ಥಿಯಾಗಿ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಟ್ವಿಸ್ಟ್ ಎಲ್ಲಿಂದ ಆಗುತ್ತೆ ಅದು? ಕಾರಣ ನಂಬರ್ಸ್ಗಳೀಗ 45-45 ಲೆಕ್ಕಾಚಾರಗಳು ಹಾಕ್ಕೊಂಡು ಹೋದರೆ ನಿಮಗೆ 3 ಸೀಟ್ಗಳು ಕರೆಕ್ಟಾಗಿ ಆ ಕಡೆಗೆ ಕಾಂಗ್ರೆಸ್ಸಿಗೆ ಬರುತ್ತೆ. 135 ಸೀಟ್ಗಳು, 45-45-45, 135 ಆಗುತ್ತೆ. ಇನ್ನು ಉಳಿದಂತೆ ಬಿ ಜೆ ಪಿಗೆ 45 ಅನ್ನೋದಾದರೆ ಎರಡನೇ ಅಭ್ಯರ್ಥಿಯಲ್ಲಿ ಹಾಕೋಕ್ಕಾಗೋದಿಲ್ಲ, ಸೊ ಸಿಂಗಲ್ ಅಭ್ಯರ್ಥಿ ಹಾಕಬೇಕಾಗತ್ತೆ. ಇನ್ನುಳಿಯುವಂಥದ್ದು ಮೇಲ್ಗಡೆಗೆ 29 ಉಳ್ಕೊಳ್ಳುತ್ತೆ ನಂಬರ್ಸ್ಗಳು. ಜೆ ಡಿ ಎಸ್ ಹತ್ರ ಒಂದು 19 ಸೀಟ್ಗಳಿದೆ. ಸೊ ಹಾಗಾಗಿ ಆ ಲೆಕ್ಕಾಚಾರಗಳಲ್ಲಿ ಒಂದಿಷ್ಟು ಯೋಚನೆಗಳನ್ನು ಇಟ್ಕೊಂಡು ಆಗಬಹುದೇನು ಅಂತ ಲೆಕ್ಕಾಚಾರ ಇದೆ. ಒಂದು 6-7 ಸೀಟ್ಗಳೇನೋ ನಂಬರ್ಸ್ಗಳ ಕೊರತೆ ಆಗ್ಬೋದು ಕುಪೇಂದ್ರ ರೆಡ್ಡಿ ಅವ್ರಿಗೆ. ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ಅವರಿಗೆ ಬಿಟ್ಟಿದ್ದು. ಆಗ ಯಾರೆಲ್ಲ ಓಟ್ ಹಾಕ್ತಾರೆ ಅದೇನೇನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಗಳಿದೆ. ಎರಡನೇ ಅಭ್ಯರ್ಥಿದು ಏನು ಬರುತ್ತೆ, ಮೂರನೇ ಅಭ್ಯರ್ಥಿದು ಹೇಗೆ ಬರುತ್ತೆ, ಐದನೇ ಅಭ್ಯರ್ಥಿಗಳದ್ದು ಏನು ಲೆಕ್ಕಾಚಾರಗಳು, ಸೊ ಇವೆಲ್ಲವೂ ಕೂಡ ಒಂದಿಷ್ಟು ಕ್ಯಾಲ್ಕುಲೇಷನ್ಗಳು ಬರುತ್ತೆ. ಸೊ ಹಾಗಾಗಿ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಕುಪೇಂದರ್ ರೆಡ್ಡಿ ಅಖಾಡಕ್ಕೆ ಇಳಿತಾ ಇದ್ದಾರೆ ಐದನೇ ಅಭ್ಯರ್ಥಿಯಾಗಿ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಶ್ರೀನಿವಾಸ, ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಖಾಡಕ್ಕೆ ಇಳಿತಾ ಇದ್ದಾರೆ, ಫೈನ್. ಹಾಗಿದ್ದಾಗ ಶಾರ್ಟೇಜ್ ಆಗೋದು 6-7 ನಂಬರ್ಸ್ಗಳಂತ ಹೇಳ್ತಾ ಇದ್ರು. ಸೊ ನಿಭಾಯಿಸೋದ್ರಲ್ಲಿ ಎತ್ತಿದ ಕೈ ಕುಪೇಂದ್ರ ರೆಡ್ಡಿಯವರು ಹಿಂದೆನೂ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಈ ಬಾರಿಯೂ ಕೂಡ ಒಂದು ಇರಲಿ ಅಂತ ಹೇಳಿ ಒಂದು ನಂಬರ್ ಹಾಕಿದ್ದಾರೆ, ಏನು ಕತೆ ಅರುಣ್? ಹೌದು, ಒಂದು ಅದೃಷ್ಟದ ಪರೀಕ್ಷೆಯನ್ನು ಮಾಡಬಹುದಾ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಂದಿರುವಂಥ ಮಾಹಿತಿ. ಯಾಕೆಂದರೆ 6-7 ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಶಾರ್ಟೇಜ್ ಆಗುತ್ತೆ. ಬಿಜೆಪಿಯ 20 ಮತಗಳು ಮತ್ತು ಜೆ ಡಿ ಎಸ್ನ 19 ಮತಗಳು ಕುಪೇಂದ್ರ ರೆಡ್ಡಿಗೆ ಸಿಗುತ್ತೆ. 6-7 ಶಾರ್ಟೇಜ್ ಆದರೆ ಪಕ್ಷೇತರನ್ನ ಏನು ಇಬ್ಬರು ಅಥವಾ 3 ಜನ ಪಕ್ಷೇತರರನ್ನ ತಮ್ಮಗೆ ಮತ ಹಾಕುವಂತೆ ಪ್ರೇರೇಪಣೆ ಮಾಡಿ ಮತ್ತು ಅವ್ರ ಜೊತೆ ಮಾತುಕತೆಯನ್ನು ಮಾಡುವಂತಹ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರು ಇದ್ದಾರೆ. ಅದನ್ನ ಹೊರತುಪಡಿಸಿ 3-4 ಮತಗಳು ಶಾರ್ಟೇಜ್ ಆಗುತ್ತೆ. ಸೊ ಆ 3-4 ಮತಗಳ ಶಾರ್ಟೇಜ್ ಆಗೋದಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ. ಒಂದ್ ವೇಳೆ ಅದು ಆಗದೆ ಹೋದ್ರೂ ಕೂಡ ಒಂದು ಸ್ಪರ್ಧೆಯನ್ನಾದ್ರೂ ಕೊಡೋಣ, ಒಂದು ಅದೃಷ್ಟ ಪರೀಕ್ಷೆಗಾದ್ರೂ ಇಳಿಯೋಣ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ. ಹಾಗಾಗಿ ನಿನ್ನೆ ರಾತ್ರಿ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ಕುಪೇಂದ್ರ ರೆಡ್ಡಿ ಅವರಿಗೆ 5ನೇ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಚುನಾವಣೆಗೆ ಇನ್ನೂ ಸ್ವಲ್ಪ ದಿನ ಇರೋದ್ರಿಂದ ಸೊ ಅಷ್ಟೊತ್ತಿಗೆ ಈ ಒಂದು ಮಾತುಕತೆಗಳು ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಆ ಒಂದು ಮ್ಯಾನೇಜ್ಮೆಂಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ. ಆ ಒಂದು ಧೈರ್ಯದಲ್ಲಿ ಆ ಪಕ್ಷೇತರರು ಮತ್ತು ಕಾಂಗ್ರೆಸ್ನ ಭಿನ್ನಾಭಿಪ್ರಾಯ ಏನಾದರೂ ತೆಗೆದುಕೊಳ್ಳೋಕೆ ಆಗುತ್ತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅರುಣ್? ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.